ಸತ್ಯ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಹೇಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ಡ್ರಾಯಿಂಗ್ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಹೌದಾ? ವೆರಿ ನೈಸ್. ನೀವು ಮಾಡಿರೋ ಡ್ರಾಯಿಂಗ್ ನ ನಾನು ನೋಡಬಹುದಾ? ವೈ ನಾಟ್? ಶೋರ್. ಅದು ಕರೆಂಟ್ ಹೋಗ್ಬಿಡಿದೆ, ಎಸಿ ಬೇರೆ ವರ್ಕ್ ಆಗ್ತಲ್ಲ, ಅದಕ್ಕೆ ತುಂಬಾ ಶೆಕೆ. ತುಂಬಾ ಚೆನ್ನಾಗಿದೆ. ಯಾರ್ ಚಿತ್ರ? ಅಮಲ್ ಬೇಬಿ. ಅಮಲ್ ಬೇಬಿ, ನಾನು ಅಂಕಲ್ನ ಮಾತಾಡಿಸ್ಕೊಂಡ್ ಬರ್ತೀನಿ. ಹಲೋ ಹಲೋ ಕಾರ್ತಿಕ್. ಹಾ ದಿವ್ಯ ಅವರೇ, ಹೇಳಿ. ಯಾರಿದಾರಲ್ಲಿ? ನೀವ್ ಯಾರ ಜೊತೆನಾದ್ರೂ ಮಾತಾಡ್ತಿದ್ದೀರಾ? ಯಾರು ಇಲ್ವಲ್ಲ, ನಾನ್ ನಿಮ್ ಜೊತೆ ಮಾತಾಡ್ತಾ ಇರೋದು. ಇಲ್ಲ, ನೀವ್ ನನಗ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಅಲ್ಲಿ ಯಾರೋ ಇದಾರೆ ಅನ್ಸ್ತಿದೆ. ಹೌದು, ಅವಾಗ್ಲೇ ರಿತು ಬಂದಿದ್ಲು, ಅಪ್ಪ ಕರೀತಾ ಇದಾರೆ, ಆಫೀಸ್ ಇಂದ ಯಾರೋ ಬಂದಿದ್ದಾರೆ ಅಂತ. ದಿವ್ಯ ಅವರೇ, ಯು ಡೋಂಟ್ ಮೈಂಡ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಈಗ್ಲಾದ್ರೂ ನನ್ನ ನಂಬ್ತೀಯ? ಅಳಿಯಂದ್ರು ನಿನ್ ಜೊತೆ ಸರಿಯಾಗಿ ಮಾತಾಡ್ಲಿಲ್ವಲ್ಲೇ? ಹಾಗೇನಿಲ್ಲಮ್ಮ, ಅವ್ರು ಮಾತಾಡದೆ ಅಷ್ಟು. ಮೊದ್ಲೇ ಮೃದು ಸ್ವಭಾವದವ್ರು, ಅವ್ರ ಹತ್ರ ಒರ್ಟ್ ಒಟ್ಟಾಗಿ ಮಾತಾಡಿ ಜಗಳ ಆಡಿದ್ಯಾ ಅಂತ ಅನ್ನಿಸ್ತಾ ಇದೆ ನನಗೆ. ನೀನೇನಮ್ಮ, ನೀನೇ ನೋಡೋದ್ಯಲ್ಲ, ಅವ್ರಪ್ಪ ಅಲ್ಲಿ ಕರೀತಿದ್ರು, ಆಫೀಸ್ ಇಂದ ಯಾರೋ ಬಂದಿದ್ದಾರೆ ಅಂತ ಹೇಳ್ತಿದ್ರಲ್ಲ. ಅವ್ರಿಗೆ ಆಫೀಸ್ ಟೆನ್ಷನ್ ಏನೇನೋ ಇರುತ್ತೆ, ನಾನ್ ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡಕ್ಕಾಗಲ್ಲ. ದಿವ್ಯಾ, ಆದ್ರೂ ಆದ್ರೂ ಏನಮ್ಮ, ಅವ್ರು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ತಾನೆ. ಅವ್ರು ಏನಾದ್ರು ಆಮೇಲೆ ಕಾಲ್ ಮಾಡಿದ್ರೆ ನಿನ್ನನ್ನು ಕರಿತೀನಿ, ನಾವು ಮಾತಾಡೋದನ್ನ ಕೇಳಿಸ್ಕೊಳ್ಳುವಂತೆ. ಮದ್ವೆ ಆಗೋ ಹುಡುಗ ಹುಡುಗಿ ಮಾತಾಡ್ತಿರುವಾಗ ನಾನ್ ಯಾಕೆ ಕೇಳ್ತಾ ಕೂತ್ಕೊಳ್ಳಿ? ಇವಾಗ ನೀನು ಮಾಡ್ತಾ ಇರೋದು ಅದನ್ನ. ಇನ್ ಮುಂದೆ ನಾವು ಮೀಟ್ ಮಾಡಿದಾಗ್ಲೂ ನೀನು ಬರುವಂತೆ. ಏನಾಯ್ತು ನಿನ್ಗೆ? ಅಷ್ಟೇ ಯಾಕೆ, ನನ್ ಮದ್ವೆ ಆಗಿ ಆ ಮನೆಗೆ ಹೋದ್ಮೇಲೂ ನನ್ ಜೊತೆ ನೀನು ಅಲ್ಲಿಗೆ ಬಾ. ಆಯ್ತು ಬಿಡು, ನಾನೇ ಹೋಗ್ತೀನಿ. ನೀನ್ ಎಲ್ಗೂ ಹೋಗ್ಬೇಡ, ನಾನೇ ಹೋಗ್ತೀನಿ. ನಿನ್ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ಸತ್ಯ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.